ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಕನ್ನಡ ಪಾಠ ವ್ಯಾಘ್ರ ಗೀತೆ ಇದರ ಆಯ್ಕೆ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋಣ ಶಾನುಭೋಗರ ಬ್ರಹ್ಮಾಸ್ತ್ರ ಶಸ್ತ್ರಾಸ್ತ್ರ ಅಬ್ಬರದ ಮಾತು ದುಂಡು ದುಂಡಾದ ಶರೀರ ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ ಇಲ್ಲಿ ಕಿರ್ದಿ ಪುಸ್ತಕ ಶಾನುಭೋಗರು ಮನೆ ತಲುಪಿದ್ದು ಕಾಡಿನ ದಾರಿ ದಾಟಿ ಹಳ್ಳಿಯ ದಾರಿ ದಾಟಿ ಕುಡಿದ ನೀರು ಅಲುಗದ ಹಾಗೆ ಕಷ್ಟಪಟ್ಟು ಶಾನುಭೋಗರು ಮನೆ ತಲುಪಿದ್ದು ಕಷ್ಟಪಟ್ಟು ಅಂದರೆ ಕುಡಿದ ನೀರು ಅಲುಗದ ಹಾಗೆ ದ ಮನೆ ತಲುಪಲಿಲ್ಲ ಅವರು ಸಾಕಷ್ಟು ಕಷ್ಟಪಟ್ಟು ಮನೆ ತಲುಪಿದರು ಅಂತ ಸ್ವಧರ್ಮೇ ಶ್ರೇಯ ಎಂಬ ವಾಕ್ಯ ನೆನಪಿಗೆ ಬಂದಿದ್ದು ಹುಲಿಗೆ ಶಾನುಭೋಗರಿಗೆ ರೈತರಿಗೆ ಜನಸಾಮಾನ್ಯರಿಗೆ ಈ ಮಾತು ನೆನಪಿಗೆ ಬಂದದ್ದು ಹುಲಿಗೆ ಅಂತ ಲೇಖಕರು ಹೇಳ್ತಾರೆ ಅಂದರೆ ಶಾನುಭೋಗರನ್ನು ನೋಡಿ ಹೇಗಾದರೂ ಅವರನ್ನು ತಿಂದು ಬಿಡಬೇಕು ಅಂತ ಅದಕ್ಕೆ ಒಂದು ಸಾರೆ ಅನಿಸಿದರೂ ಕೂಡ ಆಮೇಲೆ ಸ್ವಧರ್ಮೇ ಶ್ರೇಯಂ ಅಂದರೆ ಧರ್ಮವನ್ನು ಬಿಡುವುದಕ್ಕಿಂತ ಸಾಯುವುದು ಮೇಲು ಆದ ಕಾರಣ ಧರ್ಮದ ಪ್ರಕಾರವೇ ಹೋಗಬೇಕು ಹಿಂಬದಿಯಿಂದ ದಾಳಿ ಮಾಡಿ ಕೊಲ್ಲಬಾರದು ಅಂತ ಅದು ಕೊನೆಗೆ ನಿರ್ಧಾರವನ್ನು ಮಾಡ್ತದೆ ಶಾನುಭೋಗರಿಗೆ ಕಿರ್ದಿ ಪುಸ್ತಕ ರಾಜಭಕ್ತಿಯ ಲಾಂಛನ ತೋರಿಕೆಯ ವೃತ್ತಿ ಜೀವನದ ಆಧಾರ ಧನ ಸಂಪಾದನೆ ಶಾನುಭೋಗರಿಗೆ ಕಿರ್ದಿ ಪುಸ್ತಕ ರಾಜಭಕ್ತಿಯ ಲಾಂಛನವಾಗಿರುತ್ತದೆ ಹುಲಿಯ ಆನಂದಕ್ಕೆ ಕೊರತೆಯಾದದ್ದು ಶಾನುಭೋಗರ ದಡೂತಿ ಶರೀರಂ ಶಾನುಭೋಗರು ಹುಲಿಗೆ ಅಭಿಮುಖವಾದದ್ದು ಶಾನುಭೋಗರ ಅಬ್ಬರದ ಮಾತು ಶಾನುಭೋಗರು ಹುಲಿಗೆ ಬೆನ್ನು ತೋರಿಸಿದ್ದು ಹುಲಿಯ ಆನಂದಕ್ಕೆ ಕೊರತೆ ಆದದ್ದು ಶಾನುಭೋಗರು ಹುಲಿಗೆ ಬೆನ್ನನ್ನು ತೋರಿಸಿದ್ದು ಕೃಷ್ಣಮುನ್ ಮೂರ್ತಿ ಅಜ್ಜಂದಿರು ವಾಸವಾಗಿದ್ದು ಇಲ್ಲಿ ನೋಡಿ ಕೃಷ್ಣಮೂರ್ತಿ ಅಜ್ಜಂದಿರು ವಾಸವಾಗಿದ್ದು ಮೈಸೂರು ಬೆಂಗಳೂರು ತುಮಕೂರು ಚಿಕ್ಕಮಗಳೂರು ಅಂತ ಕೊಟ್ಟಿದ್ದಾರೆ ಉತ್ತರ ತುಮಕೂರು ತುಮಕೂರಿನಲ್ಲಿ ಅವರ ಅಜ್ಜಂದಿರು ವಾಸವಾಗಿರ್ತಾರೆ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ನಿಂತೀತು ಎಂಬುದು ವ್ಯಾಕರಣ ಅಂಶವಾಗಿದೆ ಪ್ರಶ್ನಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ವಿದ್ಯಾರ್ಥಕ ನೋಡಿ ನಿಂತೀತು ಎನ್ನುವುದು ಸಂಭವವನ್ನು ಸೂಚಿಸ್ತದೆ ನಿಲ್ಲಬಹುದು ಅಂತ ಅದು ಸಂಭವನಾರ್ಥಕ ಹುಲಿಗೆ ಬಂದ ಕೆಟ್ಟ ಯೋಜನೆಯನ್ನು ಹುರಿದು ಹೊರದೂಡಿದ್ದು ಹೀಗೆ ಮಾಡಿಯೇ ಮಡಿ ಎಂದು ಸ್ವಧರ್ಮೇ ನಿಧನಂ ಶ್ರೇಯ ಎಂದು ಸೈತಾನ ಹಿಂತಿರುಗು ಎಂದು ಕರ್ಮಣ್ಣೇ ವಾಧಿಕಾರಸ್ಥೆ ಎಂದು ಹುಲಿ ತನ್ನ ಕೆಟ್ಟ ಯೋಜನೆಯನ್ನು ಹೊರದೋಡಿದ್ದು ಸ್ವಧರ್ಮೇ ನಿಧನಂ ಶ್ರೇಯ ಎಂದು ಅಂದರೆ ಕೆಟ್ಟ ಕೆಲಸ ಮಾಡುವುದಕ್ಕಿಂತ ಸಾಯುವುದೇ ಮೇಲೂ ಧರ್ಮವನ್ನು ಬಿಡಬಾರದು ಅಂತ ಅದು ನಿರ್ಧಾರವನ್ನು ಮಾಡಿತು ಶಾನುಭೋಗರನ್ನು ಕಾಪಾಡಿದ್ದು ರೈತರು ಕಿರ್ದಿ ಪುಸ್ತಕ ದೇವರು ಹುಲಿಯ ಧರ್ಮ ಶಾನುಭೋಗರನ್ನು ಕಾಪಾಡಿದ್ದು ಯಾವುದು ಅಂತ ನಾವು ವಿಚಾರ ಮಾಡಿದಾಗ ಗೊತ್ತಾಗ್ತದೆ ಅವ್ರಿಗೆ ಅವರನ್ನು ಕಾಪಾಡಿದ್ದು ಹುಲಿಯ ಧರ್ಮ ಹುಲಿಯು ಧರ್ಮವನ್ನು ಬಿಟ್ಟಿದ್ದರೆ ಅದು ಹೇಗೋ ಹಿಂದಿನಿಂದ ಹಾರಿ ಶಾನುಭೋಗರನ್ನು ತಿಂದು ಮುಗಿಸ್ಬೋದಾಗಿತ್ತು ಆದರೆ ಅದು ಹಾಗೆ ಮಾಡಲಿಲ್ಲ ಅದು ಧರ್ಮದಿಂದ ನಡೆದುಕೊಂಡಿದ್ದಕ್ಕೆ ಶಾನುಭೋಗರು ಉಳಿದುಕೊಂಡರು ಶಾನುಭೋಗರು ಇರ್ಸಾಲಿಗಾಗಿ ಹೋಗಿದ್ದು ಈ ಹಳ್ಳಿಗೆ ನಾಯಕನಹಳ್ಳಿ ಮೇಘರವಳ್ಳಿ ಕುಪ್ಪಳ್ಳಿ ದೊಡ್ಡ ನಾಯಕನಹಳ್ಳಿ ನೋಡಿ ಅವರು ಹೋಗಿದ್ದು ಚಿಕ್ಕನಾಯಕನ ಹಳ್ಳಿಗೆ ಬಗೆದನು ಎಂಬುದು ಈ ಕಾಲದ ಕ್ರಿಯಾಪದವಾಗಿದೆ ಭೂತಕಾಲ ಭವಿಷ್ಯತ್ ಕಾಲ ಮಳೆಗಾಲ ವರ್ತಮಾನ ಕಾಲ ಬಗೆದನು ಅಂದರೆ ಈಗಾಗಲೇ ಆಗಿ ಹೋಗಿದೆ ಇದು ಭೂತಕಾಲ ಹುಲಿಗೆ ಎಂಬಲ್ಲಿ ಇರುವ ವಿಭಕ್ತಿ ಪ್ರಥಮ ತೃತೀಯ ಚತುರ್ಥಿ ದ್ವಿತೀಯ ಹುಲಿಗೆ ಎಂಬಲ್ಲಿ ಇರುವಂಥ ವಿಭಕ್ತಿ ಚತುರ್ಥಿ ವಿಭಕ್ತಿ ರೈತರಿಂದ ಸಂಗ್ರಹಿಸಲಾದ ಕಂದಾಯದ ಮೊತ್ತವನ್ನು ಖಜಾನೆಗೆ ಕಟ್ಟುವುದನ್ನು ಹೀಗೆ ಎನ್ನುತ್ತಾರೆ ಅದಕ್ಕೆ ಇರುಸ ಹಾಲು ಅಂತ ಕರೀತಾರೆ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಕಟ್ಟುವುದಕ್ಕೆ ಖಜಾನೆಗೆ ಕಟ್ಟುವುದಕ್ಕೆ ಇರುಸಾಲು ಅಂತ ಕರೀತಾರೆ ದೇವರೇ ಮರ ಹತ್ತುವಷ್ಟು ಅವಕಾಶ ಕಲ್ಪಿಸುವ ಎಂದು ಬೇಡಿದವರು ಶಾನುಭೋಗರು ರೈತರು ಜನರು ಸ್ನೇಹಿತರು ಹೀಗೆಲ್ಲ ಕೊಟ್ಟಿದ್ದಾರೆ ಹೀಗೆ ಅವಕಾಶ ಕಲ್ಪಿಸುವಂತ ಬೇಡಿಕೊಂಡವರು ಶಾನುಭೋಗರು ಘ್ರಾಣೇಂದ್ರಿಯ ಎಂದರೆ ನೋಡಿ ಘ್ರಾಣೇಂದ್ರಿಯ ಅಂದರೆ ಕಣ್ಣು ಕಿವಿ ಮೂಗು ಕಾಲು ಅಂತ ಕೊಟ್ಟಿದ್ದಾರೆ ಮೂಗಿಗೆ ಘ್ರಾಣೇಂದ್ರಿಯ ಅಂತಂತೇವೆ ಅದರಿಂದ ನಾವು ವಾಸನೆಯನ್ನು ಗ್ರಹಿಸ್ತೀವಿ ಭಗವದ್ಗೀತೆ ರಚಿಸಿದವರು ಮಹರ್ಷಿ ವೇದವ್ಯಾಸರು ಮಹರ್ಷಿ ವೇದವ್ಯಾಸರು ಭಗವದ್ಗೀತೆಯ ರಚನಾಕಾರರು ದೀರ್ಘಸ್ವರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ನೋಡಿ ಹೆಚ್ಚು ಉಸಿರು ಎರಡು ಮಾತ್ರ ಕಾಲ ಒಂದು ಮಾತ್ರ ಕಾಲ ಕಡಿಮೆ ಉಸಿರು ಇಲ್ಲಿ ಎರಡು ಮಾತ್ರ ಕಾಲ ಹೃಸ್ವಸ್ವರ ಒಂದು ಮಾತ್ರ ಕಾಲ ದೀರ್ಘಸ್ವರ ಎರಡು ಮಾತ್ರ ಕಾಲ ನೋಡಿ ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಅಂತ ಕೇಳಿದರೆ ಹತ್ತು ಐದು ಇಪ್ಪತ್ತೈದು ನಲವತ್ತೊಂಬತ್ತು ಅಂತ ಸರಿಯಾದ ಉತ್ತರ ಹತ್ತು ಕನ್ನಡ ವರ್ಣಮಾಲೆಯಲ್ಲಿ ಹತ್ತು ಅಲ್ಪ ಪ್ರಾಣಿಗಳು ಹತ್ತು ಮಹಾಪ್ರಾಣಗಳು ಐದು ಅನುನಾಸಿಕಗಳು ಇರುವವು ಹಾಗಾಗಿ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಹತ್ತು ಮಹಾತ್ಮ ಎಂಬುದು ಈ ಸಂಧಿಗೆ ಉದಾಹರಣೆ ವೃದ್ಧಿ ಸಂಧಿ ಸವರ್ಣ ದೀರ್ಘ ಸಂಧಿ ಅನಾಾಸಕ ಸಂಧಿ ಜಸ್ವ ಸಂಧಿ ಪ್ಲಸ್ ಆತ್ಮ ಮಹಾತ್ಮ ಅ ಪ್ಲಸ್ ಅ ಇದ್ದದ್ದು ಆಗಿದೆ ಆದ ಕಾರಣ ಇದು ಸವರ್ಣ ದೀರ್ಘ ಸಂಧಿ ಸ್ವರದೊಂದಿಗೆ ಸ್ವರ ಸೇರಿ ಸಂಧಿ ಆಗುವಾಗ ಪೂರ್ವದ ಪದದ ಕೊನೆಯ ಸ್ವರವು ಬಿಟ್ಟು ಹೋಗುವುದು ನೋಡಿಲಿ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಉತ್ತರ ಲೋಪಸಂಧಿ ಲೋಪ್ಸಂದಿಯಲ್ಲಿ ಪೂರ್ವ ಪದದ ಕೊನೆಯ ಸುರ ಬಿಟ್ಟು ಹೋಗ್ತದೆ ತೋಟ ಎಂದರೆ ತೋಟ ಬಂದೂಕಿನ ದುಂಡು ಗುಂಡು ಕೋಟಾ ನೋಟು ಉದ್ಯಾನವನ ತೋಟ ಎಂದರೆ ಬಂದೂಕಿನ ಗುಂಡಿಗೆ ತೋಟ ಅಂತ ಕರೀತಾರೆ ವ್ಯಾಘ್ರಗೀತೆಯ ಪಾಠವನ್ನು ಇದರಿಂದ ಆಯ್ಕೆ ಮಾಡಲಾಗಿದೆ ಲಲಿತ ಪ್ರಬಂಧಗಳು ಆಯುಧ ಲಲಿತ ಪ್ರಬಂಧಗಳು ಮೂರ್ತಿರಾಯರ ಲಲಿತ ಪ್ರಬಂಧಗಳು ಸಮಗ್ರ ಲಲಿತ ಪ್ರಬಂಧಗಳು ನೋಡಿ ವ್ಯಾ ವ್ಯಾಘ್ರಗೀತೆ ಎಂಬ ಪಾಠವನ್ನು ಸಮಗ್ರ ಲಲಿತ ಪ್ರಬಂಧಗಳು ಇದರಿಂದ ಆಯ್ಕೆ ಮಾಡಿಕೊಳ್ಳ ಮಾಡಿಕೊಳ್ಳಲಾಗಿದೆ ಉತ್ತರ ಡಿ ಕುಲಾಲು ಚಕ್ರ ಎಂದರೆ ಸುದರ್ಶನ ಚಕ್ರ ಮಡಿಕೆ ಮಾಡುವ ಚಕ್ರ ಜಾತ್ರೆಯಲ್ಲಿನ ತಿರುಗುಣಿ ರೈತರು ಕಾಳುಹಕ್ಕುವ ಚಕ್ರ ನೋಡಿ ಕುಲಾಲ ಚಕ್ರ ಅಂದರೆ ಮಡಿಕೆ ಮಾಡುವ ಚಕ್ರ ಮಡಿಕೆ ಮಾಡುವ ಚಕ್ರ ಹರದಾರಿ ಎಂದರೆ ಒಂದು ಮೈಲು ಎರಡೂವರೆ ಮೈಲು ಒಂದೂವರೆ ಮೈಲು ಮೂರು ಮೈಲು ನೋಡಿ ಹರದಾರಿ ಎಂದರೆ ಮೂರು ಮೈಲು ಮಸಿ ಕಾಣಿಕೆ ಡ್ಯಾಶ್ ರೈತರಿಂದ ಪಡೆಯುವ ಕಾಣಿಕೆ ರಾಜರು ಸಾಮಂತರು ಶಾನುಭೋಗರು ಬ್ರಿಟಿಷರು ಮಸಿ ಕಾಣಿಕೆ ಅಂದರೆ ಶಾನುಭೋಗರು ರೈತರಿಂದ ಪಡೆಯುವಂಥ ಕಾಣಿಕೆ ಅದಕ್ಕೆ ಮಸಿ ಕಾಣಿಕೆ ಅಂತ ಅಂತಾರೆ ಇಲ್ಲಿಗೆ ಈ ವ್ಯಾಘ್ರಗೀತೆ ಪಾಠದ ಬಹು ಆಯ್ಕೆ ಮಾದರಿಯ ಪ್ರಶ್ನೋತ್ತರಗಳು ಮುಗಿದವು ನಾವು ಮಾಡುವ ಎಲ್ಲ ಪಾಠಗಳ ಬಹು ಆಯ್ಕೆ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡಿ ಪರೀಕ್ಷೆಯಲ್ಲಿ ನಿಮಗೆ ಹೆಚ್ಚಿನ ಅಂಕಗಳನ್ನು ಪಡೆಯಲು ನೆರವಾಗುವುದು ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು